ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಹೆದ್ದಾರಿ ದಾಟಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅರ್ಧ ತಿಂಗಳುಗಳೇ ಕಳೆದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದು ಸ್ಥಳೀಯರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಶಾಸಕರು, ಸಂಸದರು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಭರವಸೆಯ ಮಾತು ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯ ಇವರಿಂದ ನಡೆಯುತ್ತಿಲ್ಲ ಎಂದು ಹೋರಾಟ ಸಮಿತಿ ಆರೋಪಿಸಿದೆ. ಒರುಪಕ್ಷೆ ರಾಷ್ಟ್ರೀಯವೂ ಸಾಮುದಾಯಿಕವುಮಾಯ ನವಮಂಡಲತ್ತಿಲೆ ಚರಿತ್ರತ್ತಿಲಾದ್ಯಮಾಯಿ ವ್ಯತ್ಯಸ್ತ ರಾಷ್ಟ್ರೀಯ ಪ್ರಸ್ಥಾನಗಳುಡೆಯും ವ್ಯತ್ಯಸ್ತ ಮತ ಪ್ರಸ್ಥಾನಗಳುಡೆಯും ಆಚಾರ ಯುಗಯುಗಾಂತರಕ್ಕೂ ನಮ್ಮ ಜನಾಂಗ ಇಲ್ಲಿ ಹೇಗೆ ಬಾಳುವುದು, ಹೇಗೆ ನಡೆದಾಡುವುದು, ಹೇಗೆ ಓಡುವುದು ಅಂತ ವ್ಯಥೆ ನಮಗೆ ಇಲ್ಲಿ ಆಗ್ತಾ ಇದೆ. ಯಾಕೆಂದರೆ ಈ ಅವೈಜ್ಞಾನಿಕ ರಸ್ತೆಯಿಂದ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಈ ಜಂಕ್ಷನ್ನಲ್ಲಿ ತುಂಬ ಜನರು ಓಡಾಡ್ತಾರೆ, ತುಂಬ ಜನರು ಇಲ್ಲಿ ಬರ್ತಾರೆ. ಆದ್ದರಿಂದ ಇಲ್ಲಿ ಒಂದು ಅಂಡರ್ ಪಾಸ್ ತುಂಬ ಅಗತ್ಯವಾಗಿದೆ. ಆದ್ದರಿಂದ ಇದು ಮಾಡದಿದ್ದರೆ ನಮ್ಮ ತೆರಿಗೆ ಹಣ ವ್ಯರ್ಥ ಮತ್ತು ನಾವು ಪಟ್ಟ ಶ್ರಮ ವ್ಯರ್ಥ ಆಗ್ತದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಪುನಃ ಹೇಳ್ತಾ ಇದ್ದೇವೆ, ಬಲು ಬೇಗನೆ ಇಲ್ಲಿ ಒಂದು ಅಂಡರ್ ಪಾಸ್ ನಿರ್ಮಾಣ ಆಗಬೇಕು ಮತ್ತು ಈ ಮಂಜೇಶ್ವರ ಜನತೆಯ ಈ ಗೋಳನ್ನು ಕೇಳಬೇಕು ಮತ್ತು ಅದಕ್ಕೆ ಸ್ಪಂದಿಸಬೇಕು ಮತ್ತು ನಮಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ನಾವು ಒತ್ತಾಯ ಪಡಿಸುತ್ತೇವೆ. ಇಲ್ಲಿ ಈ ಅಂಡರ್ ಪಾಸ್ಗೋಸ್ಕರ ಯಾವ ಧರಣಿ ನಡೆದರೂ ಅದರ ಸಂಪೂರ್ಣ ಬೆಂಬಲ ನಮ್ಮ ಬೆಂಬಲ ಇದೆ ಎಂದು ನಾನು ಈ ಮೂಲಕ ಹೇಳಲು ಬಯಸುತ್ತೇನೆ. ನಮ್ಮ ಈ ಹೋರಾಟಕ್ಕೆ ಜಯ ಸಿಗಲಿ, ಜಯ ಸಿಗ್ತದೆ ಅಂತ ಭರವಸೆ ನನಗೆ ಇದೆ. ಈ ಸಂದರ್ಭದಲ್ಲಿ ಮಂಜೇಶ್ವರದ ಇನ್ಫೆಂಟ್ ಜೀಸಸ್ ಚರ್ಚ್ನ ಫಾದರ್ ಎಡ್ವಿನ್ ಪಿಂಟೋ, ಎಸ್ಎಂ ಬಶೀರ್, ಡಾನ್ ಬಾಸ್ಕೋ ಚರ್ಚಿನ ಫಾದರ್ ಜಾನ್, ರಾಜಕೀಯ ನೇತಾರರಾದ ಹರಿಶ್ಚಂದ್ರ, ಇರ್ಷಾದ್, ಇಕ್ಬಾಲ್ ಕುಂಜತ್ತೂರು ಮತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಭಾಗವಹಿಸಿದರು. ರೆಹಮಾನ್, ವಿ4 ನ್ಯೂಸ್, ಮಂಜೇಶ್ವರ.